ಮೇಷರಾಶಿಯವರ ಶುಭಕೃ ನಾಮ ಸಂವತ್ಸರದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮೇಷರಾಶಿ ಅಂತಂದರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರ ಒಂದನೇ ಪಾದಗಳನ್ನು ಮೇಷರಾಶಿ ಅಂತ ನಾವು ಕರಿತೀವಿ. ಈ ವರ್ಷ ಮೇಷರಾಶಿಯವರಿಗೆ ಆದಾಯ 14, ವ್ಯಯ 14. ನಿಮಗೆ ಆದಾಯ ಎಷ್ಟಿದೆಯೋ ವ್ಯಯವೂ ಸಹ ಅಷ್ಟೇ ಇದೆ. ಹಾಗೂ ಆರೋಗ್ಯ 1, ಅನಾರೋಗ್ಯ 6. ಈ ವರ್ಷ ಮೇಷರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಈ ರಾಶಿಯವರಿಗೆ ಕುಜ ಅಧಿಪತಿಯಾಗಿರ್ತಾನೆ. ಕೆಂಪು ಬಣ್ಣ ತಮಗೆ ಉತ್ತಮವಾಗಿರುತ್ತದೆ. ಪ್ರಾರಂಭದಲ್ಲಿ ಅಂತಂದರೆ ವರ್ಷದ ಆದಿಯಲ್ಲಿ ರಾಹು ಲಗ್ನದಲ್ಲಿರ್ತಾನೆ, ಕೇತು 7ನೇ ಮನೆಯಲ್ಲಿರ್ತಾನೆ. ಅಡೆತಡೆ ನಿಮಗೆ ಉಂಟಾಗುತ್ತೆ, ಕಲಹಗಳು ಉಂಟಾಗುತ್ತೆ. ಹಾಗೂ ಈ ರಾಹು ಮತ್ತು ಕೇತುವಿನ ಈ ಒಂದು ಗ್ರಹಗತಿ ನಿಮಗೆ ಹೆಚ್ಚಾಗಿ ಪ್ರೇಮ ವ್ಯವಹಾರಗಳನ್ನು ಸೂಚನೆ ಮಾಡುತ್ತೆ. ಲಾಭಾಧಿಪತಿಯಾದ ಹಾಗೂ ಉದ್ಯೋಗಕರ್ತನಾದ ಶನೀಶ್ವರ ದ್ವಿತೀಯಾರ್ಧದಲ್ಲಿ 11ನೇ ಮನೆಗೆ ಪ್ರವೇಶವನ್ನು ಪಡೆದಾಗ ವಿದೇಶ ವ್ಯವಹಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಲಾಭದಾಯಕ ಮತ್ತು ಉನ್ನತಿಯನ್ನು ಪಡೆಯುತ್ತೀರಾ. ಗುರು ಶುಕ್ರ ಪ್ರಾರಂಭದಲ್ಲಿ ಕುಂಭ ಅಂತಂದರೆ ಗುರು ಶನೇಶ್ವರನ ಫಲಗಳನ್ನು ಕೊಡ್ತಾನೆ. ಆಸ್ತಿಗಳ ಖರೀದಿ ಸಹ ನಿಮಗೆ ಕಾಣಸಿಗುತ್ತೆ. ಶುಕ್ರ ಏಪ್ರಿಲ್ ತಿಂಗಳ ಕಾಲದಲ್ಲಿ ನಿಮಗೆ 12ನೇ ಮನೆಯನ್ನು ಪ್ರವೇಶ ಅಂದರೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ಖರ್ಚನ್ನು ಕೊಡ್ತಾನೆ. ಈ ಒಂದು ಸಂದರ್ಭದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಖರ್ಚನ್ನು ಸ್ವಲ್ಪ ತಗ್ಗಿಸ್ಬೋದು. ಲಕ್ಷ್ಮೀ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲುವ ಹಾಗೆ ಮಾಡಬಹುದು. ಸೂರ್ಯ ಜ್ಯೇಷ್ಠ ಕಾರ್ತಿಕ ಮಾರ್ಗಶಿರ ಮಾಸಗಳಲ್ಲಿ ಮಿಶ್ರ ಫಲಗಳನ್ನು ಕೊಡ್ತಾನೆ. ಧರ್ಮ ಕರ್ಮಾಧಿಪತಿಯಾಗಿ ಒಳ್ಳೆಯ ಯೋಗವನ್ನು ಸಹ ನೀಡ್ತಾನೆ ಅಂತ ಹೇಳಬಹುದು. ಅಂಗಾರಕ ಜೂನ್ ಆಗಸ್ಟ್ ತಿಂಗಳಲ್ಲಿ ಅನುಕೂಲಕರವಾಗಿರ್ತಾನೆ ಮತ್ತು ಪ್ರಮೋಷನ್ ಅಂತಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಉನ್ನತಿಯನ್ನು ಸೂಚನೆ ಮಾಡ್ತಾನೆ. ಮಿಲಿಟರಿ ಸರ್ಕಾರಿ ಉದ್ಯೋಗ ಈ ರೀತಿ ಕೆಲಸಗಳನ್ನು ಮಾಡುವವರಿಗೆ ಉತ್ತಮವಾದ ಫಲಗಳನ್ನು ನೀಡ್ತಾನೆ. ಈ ರಾಶಿಯವರು ಅಂತಂದರೆ ಮೇಷರಾಶಿಯವರು ದಾಳಿಂಬೆ ಹಣ್ಣನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಸೇವಿಸಬೇಕಾಗುತ್ತೆ. ವಿದ್ಯಾಭ್ಯಾಸ ತುಂಬ ಉತ್ತಮವಾಗಿದೆ. ಶನಿಗ್ರಹದ ಅನುಗ್ರಹಕ್ಕಾಗಿ ಶನೇಶ್ವರ ಶಾಂತಿ ಮತ್ತು ಗುರುವಿನ ಅನುಗ್ರಹಕ್ಕಾಗಿ ಗುರು ಶಾಂತಿಯನ್ನು ಮಾಡಿಸಬೇಕು. ಆದಷ್ಟು ಗೋಪೂಜೆಯನ್ನು ನೆರವೇರಿಸುವುದರಿಂದ ಈ ಒಂದು ಶುಭಕೃನ್ನಾಮ ಸಂವತ್ಸರ ನಿಮಗೆ ಅತ್ಯಂತ ಉತ್ತಮವಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಈ ವರ್ಷದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯಾಧಿಪತಿ ಬುಧ, ವೃಕ್ಷಿರ ನಕ್ಷತ್ರ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ 1 ಮತ್ತು 2ನೇ ಪಾದವನ್ನು ನಾವು ಮಿಥುನ ರಾಶಿ ಅಂತ ಕರಿತೀವಿ. ಈ ರಾಶಿಯವರಿಗೆ ಮಾಣಿಕ್ಯ, ಪಚ್ಚೆ, ವಜ್ರ ಒಂದು ಶುಭ ಹರಳುಗಳು ಅಂತ ನಾವು ಸೂಚನೆ ಮಾಡಬಹುದು. ತಿಳಿ ಹಸಿರು ಬಣ್ಣ ಶ್ಯಾಮವರ್ಣ ಅಂತ ಹೇಳ್ತೀವಿ. ಈ ಬಣ್ಣಗಳು ತಮಗೆ ಶುಭದಾಯಕವಾಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷ ಆದಾಯ 11, ವ್ಯಯ 5, ಆರೋಗ್ಯ 0 ಮತ್ತು ಅನಾರೋಗ್ಯ 4. ವಿಶೇಷವಾಗಿ ಮಿಥುನ ರಾಶಿಯವರು ಈ ವರ್ಷ ಆರೋಗ್ಯದ ಕಡೆ ವಿಶೇಷವಾದ ಗಮನವನ್ನು ನೀಡಬೇಕಾಗುತ್ತೆ. ಯಾಕಂದರೆ ಆರೋಗ್ಯ ನಿಮಗೆ ಅತಿ ಕಡಿಮೆ ಇದೆ. ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡೋದ್ರಿಂದ ಆರೋಗ್ಯದ ಕಡೆ ಅತ್ಯಂತ ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ. ಈ ರಾಶಿಯವರು ವ್ಯಾಪಾರ, ವಾಣಿಜ್ಯ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂಥ ವ್ಯಾಪಾರಗಳನ್ನು ಮಾಡುವವರಾಗಿರ್ಬೋದು ಅಥವಾ ವಿದ್ಯೆಗಳನ್ನು ಆ ರೀತಿಯಾಗಿ ಕಲಿಯುವಂಥವ್ರು ಇರ್ಬೋದು, ಈ ಎಲ್ಲ ರಂಗದವರಿಗೂ ಸಹ ಉತ್ತಮವಾದ ಒಂದು ಪ್ರಗತಿಯನ್ನು ಸೂಚನೆ ಮಾಡುತ್ತೆ, ಅಭಿವೃದ್ಧಿಯನ್ನು ಸಹ ಸೂಚನೆ ಮಾಡುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೊಸ ಕ್ರಾಂತಿಯನ್ನು ಮಾಡುವಂಥ ಮತ್ತು ನಡೆಗಳು ಅಂತಂದರೆ ಹೊಸದಾಗಿ ಯಾವುದಾದ್ರೂ ಆಲೋಚನೆಗಳಾಗಿರ್ಬೋದು ಅಥವಾ ಹೊಸದಾಗಿ ತಾವು ನೀಡುವಂಥ ಒಂದು ಕ್ರಮಗಳಾಗಿರ್ಬೋದು ಅದರಿಂದ ನಿಮಗೆ ಒಳ್ಳೆಯ ಹೆಸರನ್ನು ಮಾಡಿಕೊಡ್ತಾರೆ. ಅಂದರೆ ಮಿಥುನ ರಾಶಿಯ ಒಂದು ರಾಜಕೀಯ ಆಕಾಂಕ್ಷೆಗಳು ಈ ವರ್ಷ ತಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಚಿನ್ನ ಮತ್ತು ಕಬ್ಬಿಣ ಬೆಳ್ಳಿ ವ್ಯಾಪಾರಿಗಳು ಈ ವರ್ಷ ತಮಗೂ ಸಹ ಅತ್ಯಂತ ಉತ್ತಮವಾಗಿರುತ್ತೆ. ಈ ವರ್ಷದ ದ್ವಿತೀಯ ಅರ್ಧದಲ್ಲಿ ಅಂದರೆ ವಿದೇಶ ಪ್ರಯಾಸವನ್ನು ಮಾಡಬೇಕು, ಪ್ರಯಾಣವನ್ನು ಮಾಡಬೇಕು ಅನ್ನುವಂಥ ಒಂದು ಅನ್ಕೊಳ್ಳೋರಿಗೆ ದ್ವಿತೀಯ ಅರ್ಧದಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ಸೂಚನೆ ಮಾಡುತ್ತೆ. ರಾಹು 11ನೇ ಸ್ಥಾನದಲ್ಲಿ ಇರೋದ್ರಿಂದ ಅದನ್ನು ಸ್ವಲ್ಪ ಲಾಭ ಅಂತ ಸಹ ನಾವು ಕರಿಬೋದು.
ಈ ಒಂದು ಲಾಭವನ್ನು ನೀಡ್ತಾನೆ. ಕೇತು ಪಂಚಮ ಸ್ಥಾನಾಧಿಪತಿಯ ಬರುವುದರಿಂದ ಹಿರಿಯರಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯನ್ನು ನೀಡ್ತಾನೆ. ಹಾಗಾಗಿ ಈ ರಾಶಿಯವರ ಮನೆಗಳಲ್ಲಿ ತಮ್ಮ ಕುಟುಂಬದ ಕಡೆ ಅಂದರೆ ಹಿರಿಯರ ಕಡೆ ಮತ್ತು ಮಕ್ಕಳ ಕಡೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ನೀಡಬೇಕಾಗುತ್ತೆ. ಈ ವರ್ಷ ಸ್ವಲ್ಪ ಆಸ್ತಿ ತಗಾದೆಗಳು ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸಬೇಕಾಗುತ್ತೆ. ಯಾವುದಾದ್ರೂ ಅಣ್ಣ ತಮ್ಮಂದರಿಂದ ಆಗಬಹುದು ಅಥವಾ ಬಂಧು ಬಾಂಧವರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥವರಿಂದ ಆಸ್ತಿ ತಗಾದೆಗಳು ಬಂದು ಒದಗುವ ಒಂದು ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ನಾವು ತಿಳಿಯಬಹುದು. ವ್ಯವಸಾಯ ರಂಗದಲ್ಲಿ ಹೂವಿನ ವ್ಯಾಪಾರವನ್ನು ಮಾಡುವವರಿಗೆ ಈ ವರ್ಷ ಒಳ್ಳೆಯ ಲಾಭವನ್ನು ನೀಡ್ತಾನೆ. ಹಾಗೂ ಈ ವರ್ಷ ನೀವು ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಕ್ರಮಕ್ರಮವಾಗಿ ಮಾಡುತ್ತಲೇ ಬರಬೇಕಾಗುತ್ತೆ. ಯಾಕಂದರೆ ಈ ಒಂದು ಫಲಾಫಲಗಳು ಸಹ ಶನಿಯ ಒಂದು ನೇರ ದೃಷ್ಟಿಯನ್ನು ಬೀರೋದ್ರಿಂದ ಶನಿಯ ಒಂದು ಕೃಪಾ ಕಟಾಕ್ಷ ನಿಮಗೆ ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಶನೇಶ್ವರನ ಆರಾಧನೆ, ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗೋದಾಗಿರ್ಬೋದು, ಶನಿವಾರದ ದಿನ ನೀವು ಶನೇಶ್ವರನ ದೇಗುಲದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದಾಗಿರ್ಬೋದು, ಈ ಒಂದು ಮಾಡೋದ್ರಿಂದ ಸ್ವಲ್ಪ ಫಲಾಫಲಗಳಲ್ಲಿ ಒಳ್ಳೆಯ ಫಲಗಳನ್ನು ನೀವು ನೋಡಬಹುದು. ರಾಹು ಮತ್ತು ಕೇತುವಿಗೆ ವಿಶೇಷವಾಗಿ ಬುಧವಾರದ ದಿನ ರಾಹು ಕಾಲದಲ್ಲಿ ಶಾಂತಿಯನ್ನು ಮಾಡಬೇಕು, ಆರಾಧನೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ರಾಹು ಕೇತುಗಳ ಬಾಧೆಗಳು ಸಹ ನಿವಾರಣೆಯಾಗುತ್ತೆ. ನೀವು ಈ ರಾಶಿಯವರು ಈ ವರ್ಷ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಹೂವಿನ ಹಾವಿನ ಒಂದು ಹೆಡೆಯಲ್ಲಿ ಇರತಕ್ಕಂಥ ಹಾವಿನ ದೇವತೆಯಾದಂಥ ಅನಂತ ಪದ್ಮನಾಭ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿ ಮತ್ತು ಈ ವರ್ಷ ತಮಗೂ ಸಹ ಅತ್ಯಂತ ಉತ್ತಮವಾಗಿರುತ್ತೆ. ಹಸಿರು ಬಣ್ಣದ ತರಕಾರಿಗಳು ಹಣ್ಣುಗಳಾಗಿರ್ಬೋದು, ಹಸಿರು ಬಣ್ಣದ ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸುವುದರಿಂದ ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ ಅಂತ ಸಹ ನಾವು ತಿಳಿಸಬಹುದು. ಶುಭ ಕೃನ್ನಾಮ ಸಂವತ್ಸರದ ಕಟಕ ರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಕಟಕಕ್ಕೆ ಚಂದ್ರ ಅಧಿಪತಿಯಾಗಿರ್ತಾನೆ. ಕಟಕ ರಾಶಿ ಅಂತಂದರೆ ಪುರರುಸು ನಕ್ಷತ್ರ, ನಾಲ್ಕನೇ ಪಾದ, ಪುಷ್ಯ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರ, ಈ ಮೂರೂ ನಕ್ಷತ್ರಗಳು ಸೇರಿದರೆ ಕಟಕ ರಾಶಿಯಾಗುತ್ತೆ. ಮುತ್ತು, ಹವಳ ಮತ್ತು ಪುಷ್ಯರಾಗ ಈ ಒಂದು ರತ್ನಗಳು ತಮ್ಮ ಒಂದು ಈ ರಾಶಿಯವರಿಗೆ ಅತ್ಯಂತ ಉತ್ತಮ ಫಲಗಳನ್ನು ನೀಡುತ್ತದೆ. ಬಿಳಿಯ ವರ್ಣ ಅಥವಾ ಹಳದಿಯ ವರ್ಣ, ಶ್ವೇತವರ್ಣ ಅಂತ ನಾವು ಹೇಳ್ತೀವಿ ಬಿಳಿಯ ವರ್ಣವನ್ನು, ಈ ವರ್ಣ ತಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಸಂಖ್ಯೆ 2 ನಿಮ್ಮ ಲಕ್ಕಿ ನಂಬರ್ ಅಂತ ಸಹ ನಾವು ಕರೀಬಹುದು. ಈ ರಾಶಿಯವರಿಗೆ ಆದಾಯ 11, ವ್ಯಯ 11, ಸಂಪಾದನೆ ಎಷ್ಟಿರುತ್ತೋ ಖರ್ಚು ಸಹ ಅಷ್ಟೇ ಇರುತ್ತೆ. ಆರೋಗ್ಯ 4, ಅನಾರೋಗ್ಯ 4. ಆರೋಗ್ಯ ಮತ್ತು ಅನಾರೋಗ್ಯ ಸಮಸ್ಥಿತಿಯಲ್ಲಿರೋದ್ರಿಂದ ನೀವು ಸ್ವಲ್ಪ ಕಾಳಜಿಯಾಗಿ ಇರಬೇಕಾಗುತ್ತೆ. ಅಷ್ಟಮ ಗುರು ಅಂತಂದರೆ 8ನೇ ಸ್ಥಾನದಲ್ಲಿರ್ತಕ್ಕಂಥ ಗುರು ಪ್ರಥಮಾರ್ಧದಲ್ಲಿ ಸ್ವಲ್ಪ ತೊಂದರೆಯನ್ನು ನೀಡುತ್ತಾನೆ. ಈ ರಾಶಿಯವರು ಯಾವುದೇ ಕಾರಣಕ್ಕಾಗೂ ಇತರರಿಗೆ ಜಾಮೀನನ್ನು ನೀಡೋದಾಗಿರ್ಬೋದು, ಸಾಲ ಸೌಲಭ್ಯಗಳನ್ನು ನೀಡೋದಾಗಿರ್ಬೋದು ಮಾಡಬಾರದು. ಆ ರೀತಿ ಮಾಡಿದಾಗ ನಿಮಗೆ ಸ್ವಲ್ಪ ಸಂಕಷ್ಟಗಳು ತಲೆದೂರುವಂತಹ ಸಾಧ್ಯತೆಗಳು ಕಾಣಸಿಗುತ್ತೆ. ಕಂಟಕ ಶನಿ ಅಂತ ಸಹ ಹೇಳ್ತಾರೆ, ಈ ಒಂದು ಶನೇಶ್ವರನ ಒಂದು ಪ್ರಭಾವದಿಂದ ಸ್ವಲ್ಪ ರೋಗ ಪೀಡಿತರಾಗ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯದ ಕಡೆ ಇರಬೇಕಾಗುತ್ತೆ. ನೀವು ಹಾಲು ಅಂತಂದರೆ ಹೋಟೆಲ್ ವ್ಯವಹಾರ ಮಾಡೋರಾಗಿರ್ಬೋದು ಅಥವಾ ಹೈನುಗಾರಿಕೆ, ಲೆದರ್ ಬಿಸ್ನೆಸ್, ಚರ್ಮದ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥವರಾಗಿರ್ಬೋದು, ಅವರು ಸ್ವಲ್ಪ ತಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಏರುಪೇರಾಗುವ ಅಂದರೆ ಲಾಭ ನಷ್ಟಗಳ ಒಂದು ಏರುಪೇರಾಗಕ್ಕೆ ಹೆಚ್ಚಾಗಿ ಕಂಡುಬರುತ್ತದೆ. ರಾಹು 10ನೇ ಮನೆಯಲ್ಲಿ ಇರ್ತಾನೆ. ಈ ಒಂದು ಮನೆ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಸೂಚನೆ ಮಾಡುತ್ತೆ. ಕೇತುವಿನ 4ನೇ ಮನೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣದಲ್ಲಿ ಏರುಪೇರನ್ನು ಉಂಟು ಮಾಡುತ್ತೆ, ಬದಲಾವಣೆಯನ್ನು ಸೂಚಿಸುತ್ತೆ. ಅಂದರೆ ಮನೆಯ ಬದಲಾವಣೆಯನ್ನು ಸಹ ಸೂಚಿಸ್ಬೋದು. ಸ್ಥಾನ ಪಲ್ಲಟ ಅಂತ ನಾವು ಹೇಳ್ತೀವಿ, ನಾವು ಮಾಡುವಂಥ ಕೆಲಸಗಳನ್ನು ಸಹ ಸ್ವಲ್ಪ ಬದಲಾವಣೆಯನ್ನು ಸೂಚನೆ ಮಾಡ್ತಾನೆ. ಕಟಕ ರಾಶಿಯವರಿಗೆ ಈ ವರ್ಷ ರಾಹು ಮತ್ತು ಕೇತುವಿನ ಪ್ರಥಮಾರ್ಧದಲ್ಲಿ ಅಷ್ಟೇನು ಫಲಾಫಲಗಳು ಒಳ್ಳೆಯದನ್ನು ಸೂಚನೆ ಮಾಡೋದಿಲ್ಲ. ಆರೋಗ್ಯಕ್ಕಾಗಿ ನೀವು ಸ್ವಯಂಕೃತವಾಗಿ ಅಂತಂದರೆ ನೀವೇ ಸ್ವಯಂ ವೈದ್ಯ ವೃತ್ತಿಯನ್ನು ಮಾಡದೆ ಅಂದರೆ ತಗೊಳ್ಳದೆ ವೈದ್ಯರ ಒಂದು ಸಮಾಲೋಚನೆಯನ್ನು ಮಾಡೋದು ಅತ್ಯಂತ ಶುಭದಾಯಕ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ಒಂದೊಮ್ಮೆ ವೈದ್ಯರನ್ನು ಭೇಟಿಯಾಗಿ ಅವರು ನೀಡುವಂಥ ಒಂದು ಕ್ರಮಗಳನ್ನು ಅಂದರೆ ಕೊಡುವಂಥ ಔಷಧಿಗಳನ್ನು ಸೇವನೆ ಮಾಡಬೇಕಾಗುತ್ತೆ. ಹಾಗೆ ಮಾಡದೇ ಇದ್ದರೆ ನಿಮ್ಮ ಆರೋಗ್ಯ
ಬಿಗಡಾಯಿಸುವಂತಹ ಪರಿಸ್ಥಿತಿಗಳು ಸಹ ಕಾಣಸಿಗುತ್ತೆ. ಈ ವರ್ಷ ಪೊಲಿಟಿಷಿಯನ್ಸ್ ಅಂದರೆ ರಾಜಕಾರಣಿಗಳಿಗೆ ಸ್ವಲ್ಪ ಚಂದ್ರಶಾಂತಿಯನ್ನು ಮಾಡಬೇಕಾಗುತ್ತೆ. ಶನೇಶ್ವರ ಶಾಂತಿ ಮತ್ತು ಗುರು ಶಾಂತಿ ರಾಜಕಾರಣಿಗೆ ವಿಶೇಷವಾಗಿ ಈ ಮೂರೂ ಗ್ರಹದ ಶಾಂತಿ ಚಂದ್ರ ಶನೇಶ್ವರ ಮತ್ತು ಗುರುವಿನ ಶಾಂತಿಯನ್ನು ಮಾಡಿಸಲೇಬೇಕು. ಮಾಡಿಸಿದಾಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಅಲ್ಪ ಮಟ್ಟಿಗೆ ಸ್ವಲ್ಪ ಪ್ರಗತಿಯನ್ನು ಸಹ ನೀವು ಕಾಣಬಹುದು. ಈ ವರ್ಷ ವಿದ್ಯೆಗೆ ಸಂಬಂಧಿಸಿದ ಹಾಗೆ ಹೇಳಬೇಕು ಅಂದರೆ ಸ್ವಲ್ಪ ಕೆಲವೊಂದು ವಸ್ತುಗಳನ್ನು ನೀವು ದಾನ ಮಾಡಬೇಕಾಗುತ್ತೆ. ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳು ಅಂತಂದರೆ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬಡವರಿಗೆ ನಿರ್ಗತಿಕರಿಗೆ ಅಂದರೆ ಬಡ ಮಕ್ಕಳಿಗೆ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಸಹಾಯವನ್ನು ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಮಾಡಿದಾಗ ಗುರುವಿನ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀರುತ್ತೆ ಹಾಗೂ ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಹ ನೀವು ಕಾಣಬಹುದು. ವಿಶೇಷವಾಗಿ ಕಟಕ ರಾಶಿಯವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮತ್ತು ಶನಿ ಮತ್ತು ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಈ ವರ್ಷ ಸ್ವಲ್ಪ ಫಲಗಳಲ್ಲಿ ಉತ್ತಮ ಪಡಿಸಿಕೊಳ್ಳಬಹುದು ಅಂತ ನಾವು ತಿಳ್ಕೊಳ್ಬಹುದು. ಶುಭಕೃನ್ನಾಮ ಸಂವತ್ಸರದ ಸಿಂಹರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಸಿಂಹಕ್ಕೆ ಅಧಿಪತಿ ಸೂರ್ಯ, ಅಂತಂದರೆ ಮಕರ ನಕ್ಷತ್ರ, ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಒಂದು ಎರಡನೇ ಪಾದವನ್ನು ನಾವು ಸಿಂಹರಾಶಿ ಅಂತ ಕರಿತೀವಿ. ಈ ರಾಶಿಯವರಿಗೆ ಆರೆಂಜ್ ರೆಡ್ ಕಲರ್ ಈ ಒಂದು ಬಣ್ಣ ಶುಭದಾಯಕವಾಗಿರುತ್ತೆ, ಸಂಖ್ಯೆ ಒಂದು ಶುಭಕರವಾಗಿರುತ್ತೆ. ಸಿಂಹರಾಶಿಯವರಿಗೆ ಆದಾಯ 8, ವ್ಯಯ 14. ತಮ್ಮ ಸಂಪಾದನೆಗಿಂತ ಖರ್ಚು ಸ್ವಲ್ಪ ಅಧಿಕವಾಗಿರೋದ್ರಿಂದ ನಿಮ್ಮ ಖರ್ಚಿನ ಕಡೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಆರೋಗ್ಯ 2, ಅನಾರೋಗ್ಯ 3. ಆರೋಗ್ಯದ ಕಡೆಗೂ ಸಹ ತಾವು ಸ್ವಲ್ಪ ಗಮನವನ್ನು ನೀಡಬೇಕಾಗುತ್ತೆ. ಈ ವರ್ಷ ಪ್ರಾರಂಭ ಕಾಲದಲ್ಲಿ ಶನಿ 6ನೇ ಸ್ಥಾನದಲ್ಲಿರ್ತಾನೆ. ಈ ಒಂದು ಸ್ಥಾನವನ್ನು ಋಣ ರೋಗ ಈ ರೀತಿಯಾಗಿ ನಾವು ಕರೋದ್ರಿಂದ ಸ್ವಲ್ಪ ಖರ್ಚಿನ ಬಗ್ಗೆ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಾಗಿ ನೀವು ನಿಗಾ ವಹಿಸಬೇಕಾಗುತ್ತೆ. ಪ್ರಥಮಾರ್ಥದಲ್ಲಿ ಶನಿಯ ಒಂದು ಪ್ರಭಾವ ಆರೋಗ್ಯದ ಮೇಲೆ ನೀಡೋದ್ರಿಂದ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನವನ್ನು ಹರಿಸಬೇಕಾಗುತ್ತೆ. ರೋಗ ಪೀಡಿತರಾಗ್ತೀರಾ ಅಂತ ಸಹ ಹೇಳ್ಬೋದು. ಸರ್ಕಾರಿ ಮತ್ತು ನ್ಯಾಯಾಲಯ ಕೇಸುಗಳು ಈ ವರ್ಷ ನಿಮ್ಮ ಪರವಾಗಿ ಆಗುವಂತಹ ಸಂಭವಗಳು ಹೆಚ್ಚಾಗಿ ಕಂಡುಬರುತ್ತೆ. ಶ್ರಾವಣ ಮಾಸ, ಕಾರ್ತಿಕ ಮಾಸ ಈ ಒಂದು ಮಾಸಗಳು ತಮ್ಮ ಕೆಲಸ ಕಾರ್ಯಗಳಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಶ್ರಾವಣ ಕಾರ್ತಿಕ ಅಂತಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಕಾಲದಲ್ಲಿ ಏನಾದರೂ ಹೊಸದಾಗಿ ನೀವೇನಾದರೂ ಪ್ರಾರಂಭ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಬೇಕು ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದ್ದೇ ಆದರೆ ವಿಜಯಿ ಆಗ್ತೀರಾ ಅಂತ ನಾವು ಹೇಳಬಹುದು. ನಿಮ್ಮ ಈ ರಾಶಿಯವರ ಮನೆಗಳಲ್ಲಿ ಸ್ವಲ್ಪ ಕುಟುಂಬಸ್ಥರಿಗೆ ಆರೋಗ್ಯದ ಸಮಸ್ಯೆ ಕಂಡುಬರುತ್ತೆ, ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ನೀಡಬೇಕಾಗುತ್ತೆ. ಸೇವಾರಂಗ ಅಂತಂದರೆ ಸರ್ವಿಸ್ ಸೆಕ್ಟರ್ ಈ ಒಂದು ಕ್ಷೇತ್ರದಲ್ಲಿರುವವರು ಈ ವರ್ಷ ಉತ್ತಮ ಏಳ್ಗೆಯನ್ನು ಸಹ ನೀವು ನೋಡಬಹುದು. ಈ ಒಂದು ಫಲಾಫಲಗಳು ನಿಮಗೆ ಸ್ವಲ್ಪ ಹೆಚ್ಚಾಗಿ ಉತ್ತಮ ಫಲಗಳು ಕಂಡು ಬರಬೇಕು ಅಂದರೆ ಗಣಪತಿಯನ್ನು ಆರಾಧನೆ ಅಂತಂದರೆ ಸಂಕಷ್ಟ ತಿಂಗಳಿಗೆ ಒಂದು ಸಲ ಬರುವಂಥ ಸಂಕಷ್ಟ ಅರ ಗಣಪತಿ ಈ ಒಂದು ಸಂದರ್ಭದಲ್ಲಿ ದೇವಾಲಯಕ್ಕೆ ಭೇಟಿ ನೀಡೋದಾಗಿರ್ಬೋದು ಅಥವಾ ತಮ್ಮ ಮನೆಯಲ್ಲಿ ಸಂಕಷ್ಟ ಗಣಪತಿ ವ್ರತವನ್ನು ಮಾಡುವುದಾಗಲಿ ಮಾಡಿದರೆ ಈ ಒಂದು ಫಲಾಫಲಗಳು ಶುಭಗೊಳ್ಳುತ್ತೆ ಅಂತ. ಸಪ್ತಮ ಗುರುವಿನಿಂದ ಈ ವರ್ಷ ಶುಕ್ರನ ಪ್ರಭಾವ ಸಹ ಇದೆ. ಸಪ್ತಮ ಗುರು ಶುಕ್ರ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತೆ. ಹೊಸ ವಾಹನಗಳನ್ನು ನೀವು ಖರೀದಿ ಮಾಡ್ತೀರಾ. ಜುಲೈ ನಂತರದ ಕಾಲದಲ್ಲಿ ಅಂದರೆ ಜುಲೈ ಆದ ನಂತರದಲ್ಲಿ ಸ್ವಲ್ಪ ಗುರುವಿನ ಶಾಂತಿಯನ್ನು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ರಾಹು 9ನೇ ಮನೆಯ ಪ್ರವೇಶ ಮಾಡುವ ಒಂದು ಕಾಲದಲ್ಲಿ ಹಿರಿಯರಿಂದ ಸ್ವಲ್ಪ ಅಂದರೆ ತಮ್ಮ ಪೂರ್ವಿಕರಿಂದ ಬರಬೇಕಾದಂಥ ಹಣ ಏನಾದರೂ ಅಥವಾ ಆಸ್ತಿ ಪಾಸ್ತಿ ಏನಾದರೂ ಇದ್ದರೆ ಅವು ಸಹ ನಿಮಗೆ ಲಭ್ಯವಾಗುತ್ತೆ. ವರ್ಷಾಂತದಲ್ಲಿ ಸ್ವಲ್ಪ ವೃದ್ಧಿಯನ್ನು ಸಹ ಪಡಿತೀರಾ ಅಂತ ಹೇಳ್ಬೋದು. ವಿಷ ರೋಗ ಯಾವುದಾದ್ರೂ ಪಾಯ್ಸನಸ್ ಅಂದರೆ ಸ್ವಲ್ಪ ಡಿಸೀಸಸ್ ಈ ಥರದ ಕಾಯಿಲೆಗಳು ಅಂದರೆ ಇದ್ದಾಗ ಆ ಒಂದು ಕಾಯಿಲೆಗಳಿಂದ ಮುಕ್ತಿಯನ್ನು ಸಹ ಕಾಣಬಹುದು. ಕೇತು 3ನೇ ಮನೆಯನ್ನು ಪ್ರವೇಶ ಮಾಡಿದಾಗ ಪ್ರಯಾಣದಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅಡಚಣೆ ಉಂಟಾಗುವುದು ಅಂತ ಸಹ ನಾವು ಹೇಳ್ಬೋದು. ಈ ಒಂದು ಕಾರಣದಿಂದ ಈ ಸಿಂಹರಾಶಿಯವರು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ರಾಹು ಮತ್ತು ಕೇತುಗಳ ಉಪಟಳ ಸ್ವಲ್ಪ ಕಡಿಮೆಯಾಗಿ ಉತ್ತಮ ಫಲಾಫಲಗಳು ನಿಮಗೆ ಕಂಡುಬರುತ್ತೆ. ಈ ರಾಶಿಯವರು
ಈ ವರ್ಷ ಸ್ವಲ್ಪ ಗುರುವಿನ ಆರಾಧನೆ ಅಂತಂದರೆ ಗುರುಕ್ಷೇತ್ರ ಭೇಟಿಯಾಗಿರ್ಬೋದು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶಿರ್ಡಿ ಸಾಯಿಬಾಬಾ, ದತ್ತಾತ್ರೇಯ, ಈ ರೀತಿಯ ಗುರುವಿನ ಕ್ಷೇತ್ರದಲ್ಲಿ ಒಂದು ದಿನ ತಂಗಿದ್ದು ಅಲ್ಲಿಯ ದೇವರುಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಈ ವರ್ಷ ತಮಗೆ ಶುಭದಾಯಕವಾಗಿರುತ್ತೆ. ನೀವು ಈ ವರ್ಷ ಸೂರ್ಯನಾರಾಯಣನನ್ನು ಆರಾಧನೆ ಮಾಡಿ, ಈ ಶುಭ ಕೃನ್ನಾಮ ಸಂವತ್ಸರ ತಮಗೆ ಶುಭದಾಯಕವಾಗಿರುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರ ಈ ವರ್ಷದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಕನ್ಯಾಗೆ ಅಧಿಪತಿ ಬುಧ, ಉತ್ತರ ನಕ್ಷತ್ರ 2, 3, 4, ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ 1, 2 ಪಾದಗಳನ್ನು ನಾವು ಕನ್ಯಾರಾಶಿ ಅಂತ ಕರಿತೀವಿ. ಈ ರಾಶಿಯವರಿಗೆ ಮಾಣಿಕ್ಯ, ಪಚ್ಚೆ, ವಜ್ರ ಶುಭದಾಯಕವಾಗಿರುತ್ತೆ. ತಿಳಿ ಹಸಿರು ಬಣ್ಣ, ಶ್ಯಾಮವರ್ಣ ಅಂತ ನಾವು ಕರಿತೀವಿ, ಈ ಒಂದು ಬಣ್ಣ ಉತ್ತಮವಾಗಿರುತ್ತೆ. ಈ ವರ್ಷ ಕನ್ಯಾರಾಶಿಯವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4. ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಈ ಒಂದು ಸಂಖ್ಯೆಗಳು ನಿಮಗೆ ತಿಳಿ ಹೇಳುತ್ತವೆ. ಈ ವರ್ಷ ಪ್ರಾರಂಭ ಕಾಲದಲ್ಲಿ ಪಂಚಮ ಶನಿ ಪೂರ್ವ ಪುಣ್ಯಸ್ಥಾನವನ್ನು ಸೂಚನೆ ಮಾಡ್ತಾರೆ. ಅಂತಂದರೆ ಮಕ್ಕಳ ಆರೋಗ್ಯ, ಮದುವೆ, ತಗಾದೆಗಳು ಇವೆಲ್ಲವೂ ಸಹ ಕೊನೆಗೊಳ್ಳುತ್ತೆ. ಆರೋಗ್ಯ, ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತೆ. ಯಾವುದಾದರೂ ತುಂಬ ದಿನಗಳಿಂದ ಇರುವಂಥ ಕೋರ್ಟ್ ಕೇಸುಗಳಾಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಇವೆಲ್ಲವೂ ಕೊನೆಗೊಳ್ಳುತ್ತೆ ಅಂತ ನಾವು ಹೇಳಬಹುದು. ಮತ್ತು ನಿಮಗೆ ಪೂರ್ವಜರಿಂದ ಅಂದರೆ ತಮ್ಮ ಹಿರಿಯರಿಂದ ಬರಬೇಕಾದಂಥ ಸ್ವತ್ತುಗಳು ಅಥವಾ ಆಸ್ತಿಪಾಸ್ತಿ ಏನಾದರೂ ಇದ್ದರೆ ಅವುಗಳು ಸಹ ಈ ಒಂದು ಕಾಲದಲ್ಲಿ, ಈ ಒಂದು ಈ ಶುಭ ಕೃನ್ನಾಮ ಸಂವತ್ಸರದಲ್ಲಿ ತಮಗೆ ಲಭಿಸುತ್ತವೆ ಅಂತ ಸಹ ಇಲ್ಲಿ ಸೂಚನೆಯನ್ನು ಮಾಡಬಹುದು. 7ನೇ ಸ್ಥಾನೆಯಾದಂಥ ಸೂರ್ಯ, ಬುಧ ಮತ್ತು ಚಂದ್ರನ ಒಟ್ಟಿಗೆ ಸೇರಿ ಆದಿತ್ಯ ಬುಧ ಯೋಗವನ್ನು ಉಂಟು ಮಾಡ್ತಾರೆ. ಎಲ್ಲ ರಂಗದಲ್ಲಿ ಏರುಗತಿಯನ್ನು ಸೂಚನೆ ಮಾಡುತ್ತೆ ಆದಿತ್ಯ ಬುಧ ಯೋಗ. ಅಂದರೆ ತುಂಬ ಒಳ್ಳೆಯ ಯೋಗ, ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಉತ್ತಮಗೊಳ್ಳುವಿಕೆ, ಪ್ರಗತಿ ಈ ರೀತಿಯಾದಂಥವನ್ನು ಸೂಚಿಸುತ್ತೆ. ವಿಶೇಷವಾಗಿ ಈ ಒಂದು ಕನ್ಯಾರಾಶಿಯವರಿಂದ ದೇಶಕ್ಕೆ ಉತ್ತಮ ಕೊಡುಗೆ ಸಿಗುತ್ತೆ. ಡಿಫೆನ್ಸ್ ಕ್ಷೇತ್ರ ಆಗಿರ್ಬೋದು ಅಥವಾ ಪಾಲಿಟಿಕ್ಸ್, ಸೇವಾ ರಂಗ, ವ್ಯಾಪಾರ ಯಾವುದೇ ಆಗಿರಲಿ, ದೇಶಕ್ಕೆ ಈ ಒಂದು ನಕ್ಷತ್ರದವರಿಂದ, ಈ ಒಂದು ರಾಶಿಯವರಿಂದ ಉತ್ತಮವಾದಂಥ ಕೊಡುಗೆ ಕಾಣಸಿಗುತ್ತೆ ಅಂತ ನಾವು ಹೇಳ್ಬೋದು. ಶುಕ್ರ 6ನೇ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗುತ್ತೆ, ಯಾಕಂದರೆ ನಿಮ್ಮ ಒಂದು ವಾಹನದ ಕಳ್ಳತನವಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಿಸಿಗುತ್ತೆ. ಹಾಗಾಗಿ ವಾಹನಗಳನ್ನು ನಿಲ್ಲಿಸುವಾಗ ಆಗಿರ್ಬೋದು ಅಥವಾ ಬೇರೆ ಕಡೆ ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ಆಗಿರ್ಬೋದು ವಾಹನದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಹಾಗೂ ಈ ರಾಶಿಯವ್ರಿಗೆ ಯಾರಾದರೂ ಸಕ್ಕರೆ ಕಾಯಿಲೆ ಇದೆ ಅಂತಂದರೆ ಆ ಒಂದು ಸಕ್ಕರೆ ಕಾಯಿಲೆ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಸಮಯ ಸಮಯಕ್ಕೆ ಸರಿಯಾಗಿ ನೀವು ಒಂದು ಮಾತ್ರೆ ಔಷಧಿಗಳನ್ನು ಸೇವನೆಯನ್ನು ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ರಾಹು 8ನೇ ಸ್ಥಾನದಲ್ಲಿ ಸ್ವಲ್ಪ ಗಂಡಾಂತರವನ್ನು ಸೂಚನೆ ಮಾಡ್ತಾರೆ. ಶಿರಸ್ಸಿಗೆ ಸಂಬಂಧವಾಗಿ ಅಂದರೆ ತಲೆಗೆ ಸಂಬಂಧವಾಗಿ ಸ್ವಲ್ಪ ಗಾಯಗಳಾಗುವಂಥದ್ದಾಗಿರ್ಬೋದು, ಬ್ರೈನ್ ಟ್ಯೂಮರ್ಸ್ ಈ ರೀತಿಯಾದಂಥ ಕಾಯಿಲೆಗಳು ಬಂದು ಒದಗುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೇತು 2ನೇ ಸ್ಥಾನದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ತೊಂದರೆಯಾಗುತ್ತೆ. ಸ್ವಲ್ಪ ನಿಮಗೆ ಕುಟುಂಬದಲ್ಲಿ ಮನಸ್ತಾಪಗಳು ಸಹ ಕಾಣಸಿಗುತ್ತೆ. ಹಾಗಾಗಿ ಗಣಪತಿಯ ಆರಾಧನೆಯನ್ನು ಮಾಡಿ, ಈ ಒಂದು ಕೇತುವಿನ ಉಪಟಳ ನಿಮಗೆ ಸ್ವಲ್ಪ ಕಡಿಮೆಯಾಗುತ್ತೆ. ವಿಶೇಷವಾಗಿ ಈ ಕನ್ಯಾರಾಶಿಯವರು ಯಾವತ್ತಾದರೂ ಒಂದು ಏನಂದರೆ ಆಶ್ಲೇಷ ನಕ್ಷತ್ರ ಇದ್ದಂಥ ದಿನ ಆಶ್ಲೇಷ ಬಲಿ ಈ ಒಂದು ಪೂಜೆಯನ್ನು ಮಾಡಿಸಿದರೆ ಸ್ವಲ್ಪ ರಾಹು ಮತ್ತು ಕೇತುಗಳ ಉಪಟಳ ಕಡಿಮೆಯಾಗಿ ಶುಭ ಸೂಚನೆಗಳು ನಿಮಗೆ ಕಂಡುಬರುತ್ತೆ. ಈ ಒಂದು ರಾಶಿಯವರು ಸ್ವಲ್ಪ ಕಬ್ಬಿಣದ ವ್ಯಾಪಾರ ಮಾಡುವರಾಗಿರ್ಬೋದು ಅಥವಾ ಯಾವುದಾದರೂ ವ್ಯವಸಾಯ ಸಂಬಂಧಿ ಆಗಿರ್ಬೋದು, ಈ ರೀತಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಿದೆ ಅಂತ ಸಹ ನಾವು ಹೇಳ್ಬೋದು. ವಿದೇಶಿ ಯಾತ್ರೆ, ಯಾರಾದರೂ ಫಾರಿನ್ಗೆ ಹೋಗಬೇಕು ಅನ್ನುವಂಥ ಒಂದು ಆಸೆಗಳನ್ನು ಇಟ್ಕೊಂಡಿರುವರು ಈ ವರ್ಷ ನಿಮ್ಮ ಆಸೆಯು ನೆರವೇರುತ್ತೆ. ಈ ರಾಶಿಯವರು ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ಮತ್ತು ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಆ ಹನುಮಂತನ ಕೃಪೆಗೆ ಪಾತ್ರರಾಗಿದ್ದೆ ಆದರೆ ಈ ಫಲಾಫಲಗಳು ಉತ್ತಮಗೊಳ್ಳುತ್ತೆ ಅಂತ ನಾವು ಸಹ ತಿಳಿಯಬಹುದು. ತುಲಾರಾಶಿಯವರ ಈ ವರ್ಷದ ರಾಶಿ ಫಲಗಳನ್ನು ತಿಳಿದುಕೊಳ್ಳೋಣ. ತುಲಾರಾಶಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ. ಚಿತ್ತ ನಕ್ಷತ್ರ 3, 4, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ 1, 2, 3 ಪಾದ
ತುಲಾರಾಶಿಯಾಗಿರುತ್ತೆ. ವಜ್ರ ಮತ್ತು ಮರಕತ ಶುಭ ರತ್ನಗಳಾಗಿರುತ್ತೆ. ಬಿಳಿಯ ವರ್ಣ ಶ್ವೇತವರ್ಣ ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ಶುಭ ಸಂಖ್ಯೆ 6. ಈ ವರ್ಷ ತುಲಾರಾಶಿಯವರಿಗೆ ಆದಾಯ 8, ವ್ಯಯ 8, ಸಂಪಾದನೆ ಎಷ್ಟೇ ಖರ್ಚು ಸಹ ಇರುತ್ತೆ. ಆರೋಗ್ಯ 5 ಮತ್ತು ಅನಾರೋಗ್ಯ ಸ್ವಮೇ. ಈ ವರ್ಷ ತುಲಾರಾಶಿಯವರಿಗೆ ಉತ್ತಮವಾದ ಆರೋಗ್ಯವನ್ನು ಸೂಚನೆ ಮಾಡುತ್ತೆ. ಅರ್ಧಾಷ್ಟಮ ಶನಿ ನಿಮಗೆ ಈ ವರ್ಷ ಸ್ವಲ್ಪ ಗಂಡಾಂತರವನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಶನಿ ಕ್ಷೇತ್ರದ ದರ್ಶನೆ ಮತ್ತು ಶನಿವಾರ ದಿನ ಶನಿಯ ದೇಗುಲಕ್ಕೆ ಭೇಟಿಯನ್ನು ನೀಡಿ ಎಳ್ಳುಬತ್ತಿಯನ್ನು ಹಚ್ಚೋದು, ಶನೇಶ್ವರನಿಗೆ ತುಳಸಿಯನ್ನು ಸಮರ್ಪಣೆ ಮಾಡೋದು ಅತ್ಯಂತ ಒಳ್ಳೆಯದು. ಅರ್ಧಾಷ್ಟಮ ಶನಿಯಿಂದ ಬರುವಂಥ ಒಂದು ಸಂಕಟಗಳನ್ನು ನಿವಾರಣೆ ಮಾಡಿಕೊಳ್ಬೋದಾಗುತ್ತೆ. ಈ ವರ್ಷ ರಾಜಕಾರಣಿಗಳು, ಈ ವರ್ಷ ತುಲಾರಾಶಿಯವರು ಯಾರು ರಾಜಕಾರಣಿಗಳಿದ್ದಾರೋ ಅವರಿಗೆ ಸ್ವಲ್ಪ ತೊಂದರೆಯನ್ನು ಸಹ ಕಂಡುಬರುತ್ತೆ. 12ನೇ ಮನೆಯ ಕೇತು ಸಹ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡೋದ್ರಿಂದ ರಾಜಕಾರಣಿಗಳು ವಿಶೇಷವಾಗಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತೆ. ವೈದ್ಯ ವಿದ್ಯಾರ್ಥಿಗಳು ಈ ವರ್ಷ ವಿಜಯವನ್ನು ಸಾಧನೆ ಮಾಡ್ತಾರೆ. ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಯಾರಿಗೆ ಅವಿವಾಹಿತರಾಗಿರ್ತಾರೆ ಅವರಿಗೆ ವಿವಾಹ ಯೋಗವನ್ನು ಸೂಚನೆ ಮಾಡುತ್ತೆ. ದಂಪತಿಗಳಲ್ಲಿ ಸ್ವಲ್ಪ ಕಲಹ, ಸತಿಪತಿಗಳಲ್ಲಿ ಕಲಹವೂ ಸಹ ಕಂಡುಬರುತ್ತೆ. ದ್ವಿತೀಯಾರ್ಧದಲ್ಲಿ ಗುರು 6ನೇ ಮನೆಯನ್ನು ಪ್ರವೇಶ ಮಾಡಿದಾಗ ಸ್ಥಾನಭ್ರಂಶವನ್ನು ಸೂಚನೆ ಮಾಡುತ್ತೆ. ಅಂದರೆ ನೀವು ಕಂಡುಕೊಳ್ಳಿರುವಂಥ ಒಂದು ಪೊಸಿಷನ್, ಒಂದು ಪದವಿ ಅಂತ ಏನಿದೆ, ನೀವಿರುವಂಥ ಪದವಿಯನ್ನು ಕಳೆದುಕೊಳ್ತೀರಾ, ಡಿಮೋಷನ್ ಅಂತ ಸಹ ಹೇಳ್ಬೋದು. ಪದವಿಯನ್ನು ಕಳೆದುಕೊಂಡು ಸ್ವಲ್ಪ ಆತಂಕಗಳನ್ನು ಎದುರು ಮಾಡ್ತೀರಾ ಅಂತ ಸಹ ನಾವು ತಿಳಿಸ್ಬೋದು. ಆಗಸ್ಟ್ ನಂತರದ ಸಂದರ್ಭದಲ್ಲಿ ತಮಗೆ ಒಳ್ಳೆಯ ಕಾಲ, ಯಾವುದಾದ್ರೂ ಹೊಸ ಕೆಲಸಗಳನ್ನು ಶುರು ಮಾಡೋದಾಗಿದ್ದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಶುರು ಮಾಡೋದು ತಮಗೆ ಉತ್ತಮವಾಗಿರುತ್ತೆ. ಸಪ್ತಮದಲ್ಲಿ ರಾಹು, ಲಗ್ನದಲ್ಲಿ ಕೇತು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ರೀತಿಯಾದಂಥದ್ದೇನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಮೋಸ ಹೋಗ್ಬೋದು. ಹಾಗಾಗಿ ನೀವು ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಿತಶತ್ರುಗಳಿಂದ ಬಾಧೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಒಳ್ಳೆಯವರಾಗಿದ್ದರೂ ಸಹ, ಫ್ರೆಂಡ್ಸ್ ಆಗಿದ್ದರೂ ಸಹ ಅವರಿಂದ ಸ್ವಲ್ಪ ಗಂಡಾಂತರಗಳು ಕೆಡುಕನ್ನು ಉಂಟು ಮಾಡುತ್ತೆ. ಹಾಗಾಗಿ ಹಿತಶತ್ರುಗಳ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಈ ರಾಶಿಯವರು ಈ ವರ್ಷ ಶಕ್ತಿ ದೇವತೆಗಳು, ಶಕ್ತಿ ದೇವತೆಗಳನ್ನು ಯಾರಾದರೂ ಆಗಿರಲಿ, ಇನ್ನು ಶಕ್ತಿ ದೇವತೆಗಳು ದುರ್ಗಾ ಮಾತೆ, ಕಾಳಿಕಾ, ಚಾಮುಂಡೇಶ್ವರಿ ಈ ರೀತಿಯ ದೇವರುಗಳನ್ನು ಆರಾಧನೆಯನ್ನು ಮಾಡಿ ಈ ವರ್ಷವನ್ನು ನಿಮ್ಮದಾಗಿಸಿಕೊಳ್ಳಿ. ದ್ವಿತೀಯಾರ್ಧದಲ್ಲಿ ಅಂದರೆ ವರ್ಷದ 6 ತಿಂಗಳ ಆದ ನಂತರದಲ್ಲಿ ಯಾವುದಾದ್ರೂ ಸಹ ಒಳ್ಳೆಯ ಕೆಲಸಗಳಂದರೆ ಒಂದು ಪ್ರಾರಂಭ ಮಾಡಬೇಕು, ಯಾವುದಾದ್ರೂ ವೆಂಚರ್ಸನ್ನು ಶುರು ಮಾಡಬೇಕು ಅಂದರೆ ಮಾಡಿಕೊಳ್ಬೋದು. ಆಗ ನಿಮಗೆ ಸ್ವಲ್ಪ ಸಮಯ ಉತ್ತಮವಾಗಿರುತ್ತೆ. ಈ ರಾಶಿಯವರು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನು ಮಾಡಿ ಈ ಒಂದು ವರ್ಷವನ್ನು ನೀವು ಉತ್ತಮಗೊಳಿಸಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರ ಈ ವರ್ಷದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾಗಿರ್ತಾರೆ. ವಿಶಾಖ ನಕ್ಷತ್ರ 4, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಈ 3 ನಕ್ಷತ್ರಗಳು ಸೇರಿದರೆ ವೃಶ್ಚಿಕ ರಾಶಿಯಾಗುತ್ತೆ. ಅವಳ ಮಾಣಿಕ್ಯ ಮತ್ತು ಪುಷ್ಯರಾಗ ಈ ರಾಶಿಯವರಿಗೆ ಒಂದು ಉತ್ತಮ ಹರಳುಗಳಾಗಿರುತ್ತೆ. ಕೆಂಪು ವರ್ಣ ಶುಭ ಸೂಚಕವಾಗಿರುತ್ತೆ. ಸಂಖ್ಯೆ 9 ನಿಮಗೆ ಒಳ್ಳೆಯದನ್ನು ಸೂಚನೆ ಮಾಡುತ್ತೆ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆದಾಯ 14, ವ್ಯಯ 14, ನಿಮ್ಮ ಸಂಪಾದನೆ ಎಷ್ಟಿದೆಯೋ ಖರ್ಚು ಸಹ ಅಷ್ಟೇ ಇರುತ್ತೆ. ಆರೋಗ್ಯ 1 ಮತ್ತು ಅನಾರೋಗ್ಯ 6. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ನೀಡಬೇಕಾಗುತ್ತೆ. ಈ ವರ್ಷ ಪ್ರಾರಂಭ ಕಾಲದಲ್ಲಿ ಶನಿ 3ನೇ ಸ್ಥಾನದಲ್ಲಿರ್ತಾನೆ. ಈ ಒಂದು ಸ್ಥಾನ ತಮಗೆ ಅಗ್ನಿಮಾರುತ ಯೋಗವನ್ನು ಸೂಚನೆ ಮಾಡುತ್ತೆ. ಅಪಘಾತಗಳಾಗುವಂಥ ಸೂಚನೆಯನ್ನು ಸಹ ನೀಡುತ್ತೆ. ಅಗ್ನಿಮಾರುತ ಯೋಗ ಅಂದರೆ ನೀವು ಮೂಳೆಗಳಿಗೆ ಸಂಬಂಧಿಸಿದ ಹಾಗೆ ನಿಮ್ಮ ಮೂಳೆ ಮುರಿಬೋದು ಅಪಘಾತದಲ್ಲಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಸ್ತು ಬೀಳೋದಾಗಿರ್ಬೋದು, ಈ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಗುರು 4ನೇ ಮನೆಯಿಂದ ತಾಯಿಯ ಆರೋಗ್ಯ ಉತ್ತಮವಾಗುತ್ತೆ ಅಂತ ಸಹ ನಾವು ತಿಳಿದುಕೊಳ್ಬೋದು. ಈ ವರ್ಷ ನೀವು ಹೊಸ ವಸ್ತುಗಳನ್ನು, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಮನೆಗೆ ಸಂಬಂಧಿಸಿದ ವಸ್ತುಗಳಾಗಿರ್ಬೋದು ಇವೆಲ್ಲವನ್ನು ನೀವು ಖರೀದಿ ಮಾಡ್ತೀರಾ. ಮತ್ತು ಈ ವರ್ಷ ದೂರ ದೇಶದ ಯಾತ್ರೆಗಳನ್ನು ಮಾಡಿರ್ತಕ್ಕಂಥವ್ರು ಸಹ ಉತ್ತಮವಾದ ಸುಯೋಗ ಅಂತ ಕರೆಯಬಹುದು. ವೀಸಾ ಸಂಬಂಧಿ ಆಗಿರ್ಬೋದು ಅವೆಲ್ಲ ಕ್ಲಿಯರಾಗಿ ನೀವು ಹೊರದೇಶಕ್ಕೆ ಪ್ರಯಾಣವನ್ನು ಸಹ ಮಾಡ್ತೀರಾ. ಕೇತು 12ನೇ ಮನೆಯಲ್ಲಿರೋದ್ರಿಂದ
ದೂರದೇಶದ ಯಾತ್ರೆಯಲ್ಲಿ ಸ್ವಲ್ಪ ಅಡಚಣೆಯನ್ನ ಸೂಚನೆ ಮಾಡ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ರಾಹು ಎಂಟನೇ ಮನೆ ಶಿರೋರೋಗ ಅಂತಂದ್ರೆ ತಲೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಸ್ವಲ್ಪ ಕಾಣಸಿಗುತ್ತೆ. ಶತ್ರು ಬಾಧೆಯು ಸಹ ಇರುತ್ತೆ. ಹಾಗಾಗಿ ರಾಹು ಕೇತುಗಳ ಒಂದು ಶಾಂತಿಯನ್ನ ಪ್ರಥಮಾರ್ಧದಲ್ಲಿ ಮಾಡಿಸಿಕೊಳ್ಳುವುದು ತುಂಬಾ ಒಳ್ಳೆಯದಾಗಿರುತ್ತೆ. ಗುರು ಮತ್ತು ಶನೀಶ್ವರ ಮಧ್ಯಭಾಗದಿಂದ ನಿಮಗೆ ಒಳ್ಳೆಯ ಒಂದು ಫಲಾಫಲಗಳನ್ನು ಸೂಚನೆ ಮಾಡ್ತಾನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುತ್ತೆ. ತೀರ್ಥಯಾತ್ರೆ, ಮನಸ್ಸಿಗೆ ನೆಮ್ಮದಿ, ಗೌರವ ಪ್ರಾಪ್ತಿ, ಈ ರೀತಿಯ ಮಧ್ಯಕಾಲ ಅಂತಂದರೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳ ಆದ ನಂತರದ ಸ್ಥಾನದಲ್ಲಿ ನಿಮಗೆ ಗುರು ಮತ್ತು ಶನೀಶ್ವರನಿಂದ ಫಲಾಫಲಗಳು ಉತ್ತಮಗೊಳ್ಳುತ್ತೆ. ಈ ರಾಶಿಯವರು ವಿಶೇಷವಾಗಿ ವೇಣುಗೋಪಾಲ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಮತ್ತು ರಾಹು ಕೇತುವಿನ ಶಾಂತಿಯನ್ನು ಸಹ ಮಾಡಬೇಕಾಗುತ್ತೆ. ಈ ರಾಶಿಯವರಿಗೆ ಈ ವರ್ಷ ಪ್ರಾರಂಭ ಕಾಲದಲ್ಲಿ ಸ್ವಲ್ಪ ಸಾಡೇ ಸಾತಿಯಿಂದ ನಿರ್ಮೂಲನೆಗೊಂಡು ಎಲ್ಲ ರೀತಿಯಲ್ಲಿ ಪ್ರಗತಿಯನ್ನು ಸಾಧನೆ ಮಾಡುವಂಥ ಒಂದು ಕಾರ್ಯಕ್ಷೇತ್ರ ನಿಮ್ಮದಾಗುತ್ತೆ. ಸಾಡೇ ಸಾತಿ ನಿವಾರಣೆಯಾಗಿ ನೀವು ಏನಾದರೂ ಹೊಸದಾಗಿ ಕೆಲಸಗಳನ್ನು ಮಾಡಬೇಕು ಅಂದರೂ ಸಹ ಈ ವರ್ಷ ಶುಭ ಕೃನ್ನಾಮ ಸಂವತ್ಸರದ ಧನುಸು ರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಧನುಸು ರಾಶಿ ಅಂತಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಅಂತ. ಧನುಸ್ ರಾಶಿಯವರಿಗೆ ಪುಷ್ಯರಾಗ, ಕನಕ ಪುಷ್ಯರಾಗ, ಎಲ್ಲೋ ಸಫೈರ್ ಅಂತ ಕರಿತೀವಿ, ಈ ಒಂದು ರತ್ನ ತಮಗೆ ಶುಭದಾಯಕವಾಗಿರುತ್ತೆ. ಹಳದಿ ಬಣ್ಣ ಮತ್ತು ತಾಮ್ರದ ಬಣ್ಣ ತಮಗೆ ಉತ್ತಮ ವರ್ಣವಾಗಿರುತ್ತೆ. ಸಂಖ್ಯೆ ಮೂರು ಶುಭ ಸೂಚನೆಯನ್ನು ತಮಗೆ ನೀಡುತ್ತೆ. ಅದೃಷ್ಟದ ಸಂಖ್ಯೆ ಅಂತ ಸಹ ನಾವು ಕರೆಯಬಹುದು. ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ಆದಾಯ ಎರಡು, ವ್ಯಯ ಎಂಟು. ಸಂಪಾದನೆಗಿಂತ ಖರ್ಚು ಸ್ವಲ್ಪ ಅಧಿಕವಾಗಿರೋದ್ರಿಂದ ಖರ್ಚು ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಆರೋಗ್ಯ ಆರು, ಅನಾರೋಗ್ಯ ನಾಲ್ಕು. ಆರೋಗ್ಯ ಈ ವರ್ಷ ಈ ಒಂದು ಸಂವತ್ಸರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಅಂತ ಸಹ ನಾವು ಕರೀಬಹುದು. ವರ್ಷದ ಪ್ರಥಮ ಅರ್ಧದಲ್ಲಿ ಎರಡನೇ ಶನಿ ತಮಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀಡ್ತಾನೆ. ದ್ವಿತೀಯಾರ್ಧದಲ್ಲಿ ನಾಲ್ಕನೇ ದೃಷ್ಟಿ, ಮೂರನೇ ದೃಷ್ಟಿ ಹಾಗೂ ಐದನೇ ದೃಷ್ಟಿ ಭಾಗ್ಯವನ್ನು ನೀಡುತ್ತೆ. ಅಂದರೆ ಸ್ವಲ್ಪ ಧನಾಗಮನದ ಒಂದು ಸಂಗತಿಯನ್ನು ತಮಗೆ ಸೂಚಿಸುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ಸಹ ಇರುತ್ತೆ ಅಂತ ಹೇಳಬಹುದು. ಲಾಭದ ಖರ್ಚುಗಳು, ಈ ಒಂದು ಖರ್ಚುಗಳನ್ನು ನೀವು ಲಾಭದ ಖರ್ಚುಗಳಾಗಿ ಖರ್ಚು ಆದರೂ ಸಹ ಅದನ್ನು ಲಾಭದ ಖರ್ಚುಗಳು ಅಂದರೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ರೀತಿಯ ಖರ್ಚುಗಳಾಗಿ ನೀವು ಪರಿವರ್ತಿಸಿಕೊಳ್ಳಬಹುದು ಅಂತ ಸಹ ನಾವು ತಿಳ್ಕೊಳ್ಬೋದು. ರಾಹು ಐದನೇ ಮನೆಯಲ್ಲಿದ್ದಾಗ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅಂತಂದರೆ ಮಿಶ್ರ ಫಲಗಳ, ಒಂದು ದಿನ ಚೆನ್ನಾಗಿದ್ದರೆ ಇನ್ನೊಂದು ದಿನ ಚೆನ್ನಾಗಿರಲ್ಲ. ಈ ಒಂದು ಐದನೇ ಸ್ಥಾನ ಆರೋಗ್ಯದಲ್ಲಿ ಮಿಶ್ರ ಫಲವನ್ನು ಸೂಚನೆ ಮಾಡುತ್ತೆ. ಕೇತು ಹನ್ನೊಂದನೇ ಮನೆ, ಧಾರ್ಮಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಸಂಘಟನೆಗಳಲ್ಲಿ ಅಥವಾ ಧರ್ಮದ ಒಂದು ಸಂಸ್ಥೆಗಳಲ್ಲಿ, ದೇವಸ್ಥಾನ ಆಗಿರ್ಬೋದು, ಚಾರಿಟಬಲ್ ಟ್ರಸ್ಟ್ ಆಗಿರ್ಬೋದು, ಈ ರೀತಿಯಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅತಿ ಉತ್ತಮವಾದ ಒಂದು ವರ್ಷ ಅಂತ ನಾವು ಹೇಳಬಹುದು. ಕುಜ, ಶುಕ್ರ, ಸೂರ್ಯ ಸಂಚಾರ ಮಾಡುವ ಒಂದು ಕಾಲದಲ್ಲಿ ಶುಭ ಸೂಚಕವಾಗಿರುತ್ತೆ. ಏಪ್ರಿಲ್ ಕೊನೆಯ ವಾರದಲ್ಲಿ, ಅಂತಂದರೆ ಈ ಒಂದು ಯುಗಾದಿ ಪ್ರಾರಂಭವಾಗಿ ಒಂದು ತಿಂಗಳ ನಂತರದ ಕಾಲದಲ್ಲಿ ಶುಕ್ರನಿಂದ ನಿಮಗೆ ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಧನಲಾಭವನ್ನು ಸೂಚನೆ ಮಾಡ್ತಾನೆ. ದ್ವಿತೀಯಾರ್ಧದಲ್ಲಿ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಕಾಲದಲ್ಲಿ ಪ್ರಧಾನವಾಗಿ ಸ್ವಲ್ಪ ತಿರುಗಾಟ ಜಾಸ್ತಿ ಇರುತ್ತೆ. ಅಧಿಕವಾದ ಖರ್ಚನ್ನು ಸಹ ಸೂಚನೆ ಮಾಡ್ತಾರೆ ದ್ವಿತೀಯಾರ್ಧದಲ್ಲಿ. ಹಾಗಾಗಿ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ತಮ್ಮ ಜಾತಕದ ಪ್ರಕಾರ, ಅಂದರೆ ಯಾರು ಹುಟ್ಟಿರ್ತೀರೋ ಆ ಒಂದು ಜಾತಕವನ್ನು ನೋಡಿದಾಗ ಆರನೇ ಮನೆಯ ಅಧಿಪತಿಯನ್ನು ಮತ್ತು ಶನಿ ಶಾಂತಿಯನ್ನು, ಆರನೇ ಮನೆಯ ಅಧಿಪತಿ ಮತ್ತು ಶನಿ ಶಾಂತಿಯನ್ನು ಈ ವರ್ಷ ಮಾಡಿಸ್ಕೊಳ್ಳಲೇಬೇಕು. ಈ ರೀತಿಯಾಗಿ ಮಾಡಿದಾಗ ಸ್ವಲ್ಪ ನೆಗೆಟಿವ್ ಪವರ್ಸ್ ಅಂತ ಏನಿದೆ, ನೆಗೆಟಿವ್ ಎಲಿಮೆಂಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ಧನುಸ್ಸು ರಾಶಿಯವರು ಈ ವರ್ಷ ವಿಶೇಷವಾಗಿ ದತ್ತಾತ್ರೇಯನನ್ನು ಮತ್ತು ನಾಗದೇವತೆಯ ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ಸಂವತ್ಸರ ತಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಶುಭ ಕೃನ್ನಾಮ ಸಂವತ್ಸರದ ಮಕರ ರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ.
ಮಕರ ಅಂತಂದರೆ ಉತ್ತರಾಷಾಢ 2, 3, 4 ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರ 1, 2 ಪಾದವನ್ನು ನಾವು ಮಕರ ರಾಶಿ ಅಂತ ಕರಿತೀವಿ. ಈ ರಾಶಿಯವರಿಗೆ ನೀಲಿಯ ವರ್ಣ ಶುಭದಾಯಕವಾಗಿರುತ್ತೆ ಮತ್ತು ನೀಲಮಣಿ ಅಂತ ನಾವು ಕರಿತೀವಿ. ಈ ಒಂದು ರತ್ನವನ್ನು ಧರಿಸೋದ್ರಿಂದ ಅತ್ಯಂತ ಯಶಸ್ವಿಯಾಗ್ತೀರಾ. ಸಂಖ್ಯೆ 8 ನಿಮಗೆ ಅದೃಷ್ಟದ ಸಂಖ್ಯೆ ಆಗಿರುತ್ತೆ. ಈ ವರ್ಷ ಮಕರ ರಾಶಿಯವರಿಗೆ ಆದಾಯ 5, ವ್ಯಯ 2. ಆದಾಯ ಹೆಚ್ಚಾಗಿಲ್ಲದೇ ಇದ್ದರೂ ಸಹ ವ್ಯಯ ಕಡಿಮೆ ಇರುವ ಕಾರಣದಿಂದ ಈ ವರ್ಷ ಸೇವಿಂಗ್ಸ್ ಅಂತ ಉಳಿತಾಯ ಅಂತ ಏನೇನು ನೀವು ಮಾಡ್ತೀರಾ ಅದನ್ನು ಮಾಡಿಕೊಳ್ಳಬಹುದು. ಆದರೆ ಆರೋಗ್ಯ 0, ಅನಾರೋಗ್ಯ 2. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಪ್ರಗತಿಯನ್ನು ಈ ವರ್ಷದಲ್ಲಿ ನೀವು ಕಾಣೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವರ್ಷಾದಿಯಲ್ಲಿ ಅಂದರೆ ಪ್ರಥಮಾರ್ಧದಲ್ಲಿ ಎರಡನೇ ಮನೆಯಲ್ಲಿ ಗುರು ಶುಕ್ರ ಈ ಒಂದು ಯೋಗ ಮಹಾಲಕ್ಷ್ಮಿಯ ಯೋಗವನ್ನು ಉಂಟು ಮಾಡುತ್ತೆ. ಜನ್ಮಶನಿ ತಮಗೂ ಒಳ್ಳೆಯದನ್ನು ಮಾಡ್ತಾರೆ. ವ್ಯಾಪಾರದಂದರೆ ಉದ್ಯೋಗ ಮತ್ತು ಇತರ ಕೆಲಸ ಕಾರ್ಯದಲ್ಲಿ ಪ್ರಗತಿಯನ್ನು ಸೂಚನೆ ಮಾಡ್ತಾನೆ. ಈ ಒಂದು ರಾಶಿಯವರಿಗೆ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಭೂಮಿಯಿಂದ ಲಾಭವನ್ನು ಗಳಿಸಿಕೊಳ್ಳಬಹುದು. ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು ಅಥವಾ ಯಾವುದಾದರೂ ಜಮೀನು ಖರೀದಿಯಾಗಿರ್ಬೋದು ಅಥವಾ ಫ್ಲಾಟ್ ಸೈಟನ್ನು ಖರೀದಿ ಮಾಡೋರಿಗೆ ದ್ವಿತೀಯಾರ್ಧದಲ್ಲಿ ಎರಡನೇ ಒಂದು ಭಾಗದಲ್ಲಿ ಅದರಿಂದ ಸ್ವಲ್ಪ ಲಾಭ ಪಡೆಯಬಹುದು ಅಂತ ತಿಳ್ಕೊಳ್ಬೋದು. ರಾಹು 4ನೇ ಮನದಲ್ಲಿ ಇರೋದರಿಂದ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡೆಯನ್ನು ಸಹ ನೀವು ಅನುಭವಿಸ್ತೀರಾ. ಆದರೂ ಸಹ ಸ್ವಲ್ಪ ರಾಹುವಿನ ಒಂದು ಜಪ ಆಗಿರ್ಬೋದು ಅಥವಾ ರಾಹುವಿನ ಒಂದು ಪೂಜೆಯನ್ನು ಮಾಡೋದಾಗಿರ್ಬೋದು ಮಾಡಿದರೆ ಈ ಒಂದು ಅಡಚಣೆಗಳಿಂದ ಮುಕ್ತಿಯನ್ನು ಕಾಣಬಹುದು. ಕೇತು 10ನೇ ಸ್ಥಾನದಲ್ಲಿದ್ದಾಗ ಆಧ್ಯಾತ್ಮಿಕವಾದ ವಿಷಯಗಳಿಂದ ನಿಮಗೆ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಆಹ್ಲಾದಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ ಮತ್ತು ಆಧ್ಯಾತ್ಮಿಕದ ಕೆಲಸಗಳ ಕಡೆಗೆ ನೀವು ಹೋಗೋದ್ರಿಂದ ನಿಮಗೆ ವರ್ಚಸ್ಸು ಹೆಚ್ಚಾಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ವಿಶೇಷವಾಗಿ ಈ ರಾಶಿಯವರಿಗೆ ಸ್ತ್ರೀಯರಿಂದ ಲಾಭ ಸಿಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಮಾಡೋದಾಗಿರ್ಬೋದು, ಪಾಲುದಾರಿಕೆ ಆಗಿರ್ಬೋದು, ಈ ಒಂದು ಸ್ತ್ರೀಯರ ಜೊತೆ ಮಾಡೋದ್ರಿಂದ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಸರ್ಕಾರಿ ಕಾರ್ಯಗಳಲ್ಲಿ ವ್ಯಾಪಾರ ವಿಶೇಷವಾಗಿ ಜಾಗೃತಿ ಅವಶ್ಯಕವಾಗಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಒಂದು ಕೆಲಸಗಳನ್ನು ನಿಭಾಯಿಸಬೇಕು. ಯಾಕಂದರೆ ಯಾರಾದರೂ ಸಹ ತಮ್ಮ ಆಮಿಷಗಳನ್ನು ಒಡ್ಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಂದರ್ಭಗಳು ಯಥೇಚ್ಛವಾಗಿ ನಿಮಗೆ ಕಾಣಸಿಗುತ್ತೆ. ರೋಗಾಧಿಪತಿಯಾದ ಬುಧ ಅಕಾಲ ರೋಗದ ಒಂದು ಸಮಸ್ಯೆಗೆ ಗುಣವಂತಿಕೆಯನ್ನು ಸೂಚಿಸ್ತಾನೆ, ಅಂದರೆ ಮಾರ್ಗವನ್ನು ಸೂಚನೆ ಮಾಡ್ತಾನೆ. ಅಕಾಲ ಅಂದರೆ ದೀರ್ಘಕಾಲದಿಂದ ನೀವೇನಾದರೂ ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರಿ ಅಂದರೆ ಬುಧನ ಒಂದು ಕೃಪಾದೃಷ್ಟಿಯಿಂದ ನಿಮಗೆ ಅದು ಶಮನ ಆಗುವುದು. ಆದ್ದರಿಂದ ಅಗತ್ಯವಾಗಿ ಮಹಾವಿಷ್ಣು ಸ್ವರೂಪಿಯಾದ ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ಒಂದು ಕಾಯಿಲೆಯನ್ನು ಗುಣಪಡಿಸಿಕೊಳ್ಬೋದು. ನೀವು ಅಧಿಕವಾದ ಖರ್ಚನ್ನು ಮಾಡೋದ್ರಿಂದ ಆ ಖರ್ಚುಗಳನ್ನು ಒಳ್ಳೆಯ ಖರ್ಚುಗಳನ್ನಾಗಿ ಮಾರ್ಪಡಿಸ್ಕೊಳ್ಳಿ. ವೃಥ ಖರ್ಚನ್ನು ಮಾಡದೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಅಥವಾ ರಿಯಲ್ ಎಸ್ಟೇಟ್ ಬ್ರೋಕಿಂಗಲ್ಲಾದರೂ ಹಾಕುವುದು ಮಾಡೋದ್ರಿಂದ ಆ ಒಂದು ಖರ್ಚು ಅಂದರೆ ನಿಮ್ಮ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ಫಲಗಳನ್ನು ನೀಡ್ತಾರೆ. ಈ ರಾಶಿಯವರು ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ಅತ್ಯಂತ ಶುಭದಾಯಕವಾಗಿರುತ್ತೆ. ಈ ಶುಭಕೃನ್ನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರು 3 ತಿಂಗಳಿಗೊಮ್ಮೆ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಎಲ್ಲಿ ತಮಗೆ ಅನುಕೂಲ ಇರುತ್ತೋ ಅಲ್ಲಿ ಮಹಾಮೃತ್ಯುಂಜಯ ಜಪ ಆಗಿರ್ಬೋದು ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಸಹ ಮಾಡಿಸಿ ಒಳ್ಳೆಯ ಫಲಾಫಲಗಳನ್ನು ಗಳಿಸಿಕೊಳ್ಳಬಹುದು. ಶುಭ ಕೃನ್ನಾಮ ಸಂವತ್ಸರದ ಕುಂಭರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಕುಂಭರಾಶಿ ಅಂತಂದರೆ ಧನಿಷ್ಠ ನಕ್ಷತ್ರ 3, 4, ಶತಭಿಷ ನಕ್ಷತ್ರ, ಪೂರ್ವಾಭಾದ ನಕ್ಷತ್ರ 1, 2, 3 ಈ ಒಂದು ನಕ್ಷತ್ರಗಳನ್ನು ನಾವು ಕುಂಭರಾಶಿ ಅಂತ ಕರಿತೀವಿ. ನೀಲಿ ವರ್ಣ, ಈ ಒಂದು ಬಣ್ಣ ಶುಭದಾಯಕವಾಗಿರುತ್ತೆ. ನೀಲ, ಹಸಿರು ಮತ್ತು ನೀಲವರ್ಣದ ರತ್ನವನ್ನು ಉಪಯೋಗಿಸಿದರೆ ತಮಗೆ ತುಂಬ ಉಪಯೋಗ ಆಗುತ್ತೆ. ಸಂಖ್ಯೆ 8, ಅದೃಷ್ಟ ಸಂಖ್ಯೆ. ಈ ವರ್ಷದಲ್ಲಿ ಆದಾಯ 5, ವ್ಯಯ 2, ಆರೋಗ್ಯ 0 ಮತ್ತು ಅನಾರೋಗ್ಯ 2.
ರಾಶ್ಯಾಧಿಪತಿಯಾದಂಥ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಅಧಿಕವಾದ ಖರ್ಚನ್ನು ಸೂಚನೆ ಮಾಡ್ತಾನೆ. ಜನ್ಮಶನಿಯಿಂದ ಯಥೇಚ್ಛವಾಗಿ ಖರ್ಚಾಗುತ್ತೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಣದ ವ್ಯವಹಾರವನ್ನು ಮಾಡಬೇಕಾದ್ರೆ, ವಾಹನದಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಪಘಾತವಾಗುವ ಸೂಚನೆಗಳು ಸಹ ಸಿಗುತ್ತೆ. ಗುರು ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಲಾಭವನ್ನು ನೀಡ್ತಾನೆ, ಜನ್ಮಶನಿಯಿಂದ ಉಂಟಾಗುವ ನಷ್ಟವನ್ನು ಸ್ವಲ್ಪ ತಪ್ಪಿಸ್ತಾನೆ ಅಂತ ಹೇಳಬಹುದು. ದ್ವಿತೀಯಾರ್ಧ ಅಂದರೆ ಈ ವರ್ಷದ ಎರಡನೇ ಭಾಗದಲ್ಲಿ ಗುರುವಿನಿಂದ ನಿಮಗೆ ಸ್ವಲ್ಪ ಅನುಕೂಲವಾಗುತ್ತೆ. ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರಾಹು ಮನೆಯ ಬದಲಾವಣೆ, ಸ್ಥಾನ ಬದಲಾವಣೆಯನ್ನು ಸೂಚನೆ ಮಾಡ್ತಾನೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಮನೆಯವರಿಂದ ಸ್ವಲ್ಪ ಅಧಿಕ ಖರ್ಚನ್ನು ಸಹ ಸೂಚನೆ ಮಾಡ್ತಾನೆ. ಹಾಗೂ ಮನೆಯ ಹೊರಗಡೆ ಇರತಕ್ಕಂಥ ಆಹಾರದ ಬಗ್ಗೆ, ತಿಂಡಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಾಗಿರಬೇಕು. ಫುಡ್ ಪಾಯ್ಸನ್ ಆಗುವಂಥ ಕೆಲಸಗಳು ಸಹ ನಮಗೆ ಕಾಣಸಿಗುತ್ತೆ. ಕೇತು ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥವನು, ಭಾಗ್ಯಸ್ಥಾನ, ಅಡತರಣೆ ನಿವಾರಣೆಯಾಗುತ್ತೆ. ಮೇ ಆಗಸ್ಟ್ ತಿಂಗಳುಗಳಲ್ಲಿ ಶುಕ್ರ ಬುಧ ಮತ್ತು ಶನಿಯಿಂದ ಸ್ವಲ್ಪ ಲಾಭವಾಗುತ್ತೆ. ಅನಾವಶ್ಯಕ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ನಿಗಾ ವಹಿಸಬೇಕಾಗುತ್ತೆ. ಶನಿ ದೇವರಿಗೆ ಶನಿವಾರ ದಿನ ಸ್ವಲ್ಪ ಪೂಜೆಯನ್ನು ಮತ್ತು ಎಳ್ಳೆಣ್ಣೆಯನ್ನು ನೀಡಿ ಪೂಜೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಈ ವರ್ಷದಲ್ಲಿ ಕುಂಭರಾಶಿಯವರು ಒಂದು ಸಲ ಸಮುದ್ರ ಸ್ನಾನವನ್ನು ಮಾಡಿ ಬಂದದ್ದೇ ಆದರೆ ಉತ್ತಮವಾಗುತ್ತೆ. ಕಾಲಭೈರವನ್ನು ಆರಾಧನೆ ಮಾಡಿ ಈ ವರ್ಷ ಶುಭಪ್ರದಾಯವಾಗಿದೆ. ಶುಭ ಕೃಣಾಮ ಸಂವತ್ಸರದ ಮೀನರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮೀನ ಅಂತಂದರೆ ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಪಾದ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರ. ಈ ರಾಶಿಯವರಿಗೆ ಪುಷ್ಯರಾಗ, ಕನಕ ಪುಷ್ಯರಾಗ, ಎಲ್ಲೋ ಸೊಪ್ಪೆ ಅಂತ ಕರಿತೀವಿ, ಈ ಒಂದು ರತ್ನ ಉಪಯುಕ್ತವಾಗಿರುತ್ತೆ. ಹಳದಿ ಬಣ್ಣ ತಮಗೆ ಶುಭ ವರ್ಣವಾಗಿರುತ್ತೆ. ಸಂಖ್ಯೆ 3, ಅದೃಷ್ಟ ಸಂಖ್ಯೆ. ಈ ವರ್ಷದಲ್ಲಿ ನಿಮಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4. ಈ ವರ್ಷದಲ್ಲಿ ಆದಾಯಕ್ಕಿಂತಲೂ ಅಧಿಕವಾಗಿ ಖರ್ಚಿರೋದ್ರಿಂದ ನಿಮ್ಮ ವ್ಯವಹಾರದ ಬಗ್ಗೆ ಆಗುವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 12ನೇ ಮನೆಯಲ್ಲಿರ್ತಕ್ಕಂಥ ಶನೇಶ್ವರ ಸಾಡೆ ಸಾತಿ ಪ್ರಭಾವ ನಿಮಗೆ ಈ ಒಂದು ಸಂವತ್ಸರದಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಶನಿಶಾಂತಿಯ ಅವಶ್ಯಕತೆ ತೀರಾ ಹೆಚ್ಚಾಗಿರೋದ್ರಿಂದ ಈ ವರ್ಷದಲ್ಲಿ ಶನಿಶಾಂತಿ ಅಥವಾ ಶನಿಯ ಒಂದು ದೇಗುಲದ ದರ್ಶನ, ಶನಿ ಕ್ಷೇತ್ರದಲ್ಲಿ ಆರಾಧನೆ ನಿಮಗೆ ತುಂಬ ಒಳ್ಳೆಯದನ್ನು ಉಂಟು ಮಾಡುತ್ತೆ. 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹು ಕೆಲಸದಲ್ಲಿ ಬದಲಾವಣೆಗಳನ್ನು ಸೂಚನೆ ಮಾಡ್ತಾನೆ. ರೋಗ ರುಜಿನಗಳು ಸ್ವಲ್ಪ ಉದ್ಭಡವಾಗುವ ಅಂದರೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅಪಘಾತವಾಗುವ ಸೂಚನೆಯನ್ನು ಸಹ ನೀಡ್ತಾನೆ. ಹಾಗಾಗಿ ದುರ್ಗಾದೇವಿಯ ಆರಾಧನೆ ನಿಮಗೆ ಈ ರಾಹುಗ್ರಹದಿಂದ ಉಂಟಾಗುವ ಬಾಧೆಗಳನ್ನು ತಪ್ಪಿಸುತ್ತೆ. ಆದಷ್ಟು ಮಟ್ಟಿಗೆ ದುರ್ಗಾದೇವಿಯ ಪೂಜೆಯನ್ನು ಸ್ವಲ್ಪ ಮಾಡಬೇಕು ಅಥವಾ ದುರ್ಗಾ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ರಾಹುವಿನ ಕೃಪಾದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿಯಿಂದ ಸ್ವಲ್ಪ ತಪ್ಪಿಸಿಕೊಳ್ಳಬಹುದು. 4ನೇ ಮನೆಯಲ್ಲಿರ್ತಕ್ಕಂಥ ಕೇತು ಮರ್ಮ ರೋಗಗಳನ್ನು ಸೂಚನೆ ಮಾಡ್ತಾನೆ. ನಿಮಗೆ ತಿಳಿಯದೆ ಇಮಿಡಿಯೇಟ್ ಆಗಿ ಹಿಂದೆ ಗೊತ್ತಿಲ್ಲದೆ ಬರುವಂಥ ರೋಗಗಳು ನಿಮಗೆ ಹೆಚ್ಚಾಗಿ ಕಾಡುತ್ತೆ. ಹಾಗಾಗಿ ಕೇತುವಿನ ಶಾಂತಿಯೂ ಸಹ ಅತ್ಯವಶ್ಯಕ. ಆದರೂ ಸಹ ಈ ಕೇತುವಿನಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣದಿಂದ, ಕೋಟಿಟ್ಟ ಹಣದಿಂದ ಸ್ವಲ್ಪ ಲಾಭವಾಗುವ ಸಾಧ್ಯತೆಗಳು ತಿಳಿಸಿಕೊಡುತ್ತೆ. ಈ ವರ್ಷದ ದ್ವಿತೀಯ ಭಾಗದಲ್ಲಿ ಅಂದರೆ 2ನೇ ಒಂದು ಭಾಗದಲ್ಲಿ ಮನೆ ಆಸ್ತಿ ಪಾಸ್ತಿ ಖರೀದಿ ನಿಮ್ಮ ಈ ರಾಶಿಯವರಿಂದ ನಡೆಯುತ್ತೆ. ವಿದೇಶಿ ಯಾತ್ರೆಯೂ ಸಹ ಕೈಗೊಳ್ತೀರಾ ಅಂತ ಹೇಳ್ಬೋದು. ಆದರೂ ಸಹ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಂತ ಏನಿದೆ ಅದರಲ್ಲಿ ಸ್ವಲ್ಪ ಲಾಭ ಕಡಿಮೆಯನ್ನು ಸೂಚನೆ ಮಾಡುತ್ತೆ. ಈ ರಾಶಿಯವರು ಮೀನರಾಶಿಯವರು ಗಂಡು ಮಕ್ಕಳು ವಿಶೇಷವಾಗಿ ಈ ಸಂವತ್ಸರದ ನವಂಬರ್ ತಿಂಗಳುಗಳಲ್ಲಿ ತಮ್ಮ ತಂಗಿ ಇದ್ದರೆ ಅಥವಾ ತಂಗಿಯ ರಿಲೇಷನಲ್ಲಿ ಇದ್ದಂಥವರು ಕಸಿನ್ಸ್ ಆಗಿರ್ಬೋದು ಅವರ ಮನೆಗೆ ಭೇಟಿಯನ್ನು ನೀಡಿ ನೀವು ಅವರ ಮನೆಯಲ್ಲಿ ಊಟವನ್ನು ಮಾಡಬೇಕು. ಹಾಗೂ ಅವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಬಟ್ಟೆ ಬರೆಯಾಗಿರ್ಬೋದು ಅಥವಾ ಅರಿಶಿನ ಕುಂಕುಮ ಹಣಕಾಸು ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಒಂದು ಅವರ ಆಶೀರ್ವಚನವನ್ನು ನೀಡಬೇಕು. ಹಾಗಾಗಿ ನಿಮ್ಮ ಒಂದು ಕೆಡುಕುಗಳು ಸಹ ಕಡಿಮೆಯಾಗುವ ಸಾಧ್ಯತೆಗಳು ಸಿಗುತ್ತೆ. 12ನೇ ಮನೆ ಗುರು ಪ್ರಥಮಾರ್ಧದಲ್ಲಿ ವಾಹನಗಳ ಖರೀದಿಯ ಬಗ್ಗೆ ಹೆಚ್ಚಾಗಿ ನಿಮಗೆ ಆಸಕ್ತಿಯನ್ನು ತೋರಿಸ್ತಾನೆ.
ಆದರೂ ಸಹ ನಿಮಗೆ ಖರ್ಚು ಅಧಿಕವಾಗಿರುತ್ತೆ, ಸ್ವಲ್ಪ ಸಾಲಬಾಧೆಯಿಂದಲೂ ಸಹ ನೀವು ಆಗ್ತೀರಾ ಅಂತ ಹೇಳ್ಬೋದು. ವಿಶೇಷವಾಗಿ ಮೀನರಾಶಿಯವರು ಮಂಗಳವಾರದ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಮತ್ತು ಸೋಮವಾರದ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಈ ವರ್ಷವನ್ನು ಶುಭಕೃನ್ನಾಮ ಸಂವತ್ಸರದ ವೃಷಭ ರಾಶಿಯವರ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿ ಅಂತಂದರೆ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 4 ಪಾದ, ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದ. ವೃಷ ರಾಶಾಧಿಪತಿ ಶುಕ್ರ. ಈ ರಾಶಿಯವರಿಗೆ ಬಿಳಿಯ ವರ್ಣ, ಶ್ವೇತವರ್ಣ ಶುಭದಾಯಕವಾಗಿರುತ್ತೆ. ಸಂಖ್ಯೆ 6, ನಿಮಗೆ ಅದೃಷ್ಟದ ಸಂಖ್ಯೆ ಅಂತ ಸಹ ನಾವು ಕರೆಯಬಹುದು. ಈ ವರ್ಷದಲ್ಲಿ ಅಂದರೆ ಶುಭಕೃನ್ನಾಮ ಸಂವತ್ಸರದಲ್ಲಿ ಆದಾಯ 8, ವ್ಯಯ 8, ಆರೋಗ್ಯ 5, ಅನಾರೋಗ್ಯ 0. ಅಂತಂದರೆ ಈ ವರ್ಷ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಸಂಭವಿಸುವುದು ಅತಿ ತೀರಾ ವಿರಳ ಅಂತ ಹೇಳಬಹುದು. ನೀವು ಆರೋಗ್ಯವಾಗಿರ್ತೀರಾ. ವೃಷಭ ರಾಶಿಯವರ ಈ ರಾಶಿಯವರ ಹೆಣ್ಣು ಮಕ್ಕಳಿಗೆ ಈ ವರ್ಷ ವಿಶೇಷವಾಗಿ ಒಳ್ಳೆಯ ಉನ್ನತಿಯನ್ನು ಸೂಚನೆ ಮಾಡುತ್ತೆ. ಫ್ಯಾಷನ್ ಮತ್ತು ಸಿನಿಮಾ ರಂಗದವರಿಗೆ ಈ ವರ್ಷ ಶುಭದಾಯಕವಾಗಿರುತ್ತದೆ. ಅಷ್ಟಮ ಶನಿ ಈ ವರ್ಷ ಹೂಡಿಕೆ ಮಾಡುವಂಥವ್ರು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥವರಿಗೆ ಸಹ ಒಳ್ಳೆಯ ಫಲಗಳನ್ನು ನೀಡ್ತಾನೆ. ಆದ್ದರಿಂದ ನಿಮ್ಮ ಒಂದು ಪ್ರಗತಿ ಅತ್ಯಂತ ಶೀಘ್ರವಾಗಿ ಮುಂದೆ ಬರುತ್ತೆ ಅಂತ ಸಹ ನಾವು ಹೇಳಬಹುದು. ಆರೋಗ್ಯ ಉತ್ತಮಗೊಳ್ಳುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ವೃಷಭ ರಾಶಿಯವರು ನೀವು ಕಾಣಬಹುದು. ಲಾಭಸ್ಥಾನಾಧಿಪತಿಯಾದ ಶನೀಶ್ವರ ಇರೋದರಿಂದ ಅವರು ಈ ವರ್ಷ ಉತ್ತಮ ಲಾಭ ಗಳಿಕೆಯನ್ನು ಸಹ ನೀವು ನೋಡಬಹುದು. ಆದರೂ ಸಹ ಗುರುವಾರದ ದಿನ ಗುರುವಿನ ಆರಾಧನೆಯನ್ನು ಮಾಡಿ ಮತ್ತು ಶನಿವಾರದ ದಿನ ಶನೀಶ್ವರನ ಒಂದು ಆರಾಧನೆಯನ್ನು ಮಾಡುವುದರಿಂದ ಈ ಒಂದು ಫಲಾಫಲಗಳು ಇನ್ನು ಸ್ವಲ್ಪ ಉತ್ತಮಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಈ ವರ್ಷ ಅಂದರೆ ದ್ವಿತೀಯ ಅರ್ಧದಲ್ಲಿ ಗುರುವಿನ ಒಂದು ಸ್ಥಾನ ಪಲಟದಿಂದ ಆಸ್ತಿ ಪಸ್ತಿಗಳ ಆಗಮನ ಆಗುತ್ತೆ. ಅಂದರೆ ಹೊಸ ರೀತಿಯಂಥ ಖರೀದಿಯಾಗಿರ್ಬೋದು, ಹಿರಿಯರಿಂದ ಬರುವಂಥ ಒಂದು ನಿಮಗೆ ಕೊಡುಗೆಯಾಗಿರ್ಬೋದು ಆಗಮನದ ಒಂದು ಸೂಚನೆಯನ್ನು ನೀಡುತ್ತೆ. ಮತ್ತು ಹಿರಿಯರಿಗೆ ಪಿತೃಕರ್ಮಗಳು ಅಂದರೆ ಯಾರು ನಮ್ಮನ್ನು ಅಗಲಿ ಹೋಗಿರ್ತಾರೋ, ನಮ್ಮ ತಾತ ಮುತ್ತಾತಂದ್ರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಯಾರ ಅಗಲಿಕೆಯಾಗಿದೆಯೋ ಅವರ ಕರ್ಮಗಳನ್ನು ವಿಶೇಷವಾಗಿ ನಾವು ನೆರವೇರಿಸಬೇಕು. ವಿಶೇಷವಾಗಿ ಗಮನ ಇಟ್ಕೊಳ್ಳೋದೇನಂತಂದರೆ ಈ ಒಂದು ಪರಿಹಾರಗಳನ್ನು ನಾವು ಮಾಡಿದಾಗ ನಮ್ಮ ಫಲಾಫಲಗಳು ಇನ್ನೂ ಉತ್ತಮಗೊಳ್ಳುವುದನ್ನು ಸಹ ನಾವು ನೋಡಬಹುದು. ರಾಹು 12ನೇ ಮನೆ ಒಳ್ಳೆಯ ಫಲಿತ ದೂರ ಯಾತ್ರೆಯನ್ನು ಸಹ ಸೂಚನೆ ಮಾಡುತ್ತೆ. ಕೇತು 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪವಾಗಿ ನಿಮಗೆ ಒಂದು ಶತ್ರುವಿನ ಬಾಧೆ ಇದೆ ಅಂತ ಸಹ ಹೇಳಬಹುದು. ಆ ಒಂದು ಕಾರಣದಿಂದ ಮಂಗಳವಾರದ ದಿನ ದುರ್ಗಾದೇವತೆಯ ಆರಾಧನೆಯನ್ನು ಮಾಡಬೇಕು. ಈ ರೀತಿಯಾಗಿ ನೀವು ಒಂದು 7 ಮಂಗಳವಾರಗಳು ನೀವು ಮಾಡದ್ದೇ ಆದರೆ ಸ್ವಲ್ಪ ಶತ್ರುಗಳ ಉಪಟಳ ಕಡಿಮೆಯಾಗುತ್ತೆ ಅಂತ ಸಹ ನಾವು ತಿಳ್ಕೊಳ್ಬೋದು. ಪೂರ್ವ ದಿಕ್ಕುಗಳಲ್ಲಿ ಅಂದರೆ ನೀವು ಎಲ್ಲಿ ವಾಸವಾಗಿರ್ತೀರೋ ಆ ಒಂದು ದಿಕ್ಕಿನಿಂದ ಅಂತಂದರೆ ಆ ಒಂದು ಸ್ಥಳದಿಂದ ಪೂರ್ವ ದಿಕ್ಕು ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವದ ಕಡೆಗೆ ನೀವು ಸ್ವಲ್ಪ ಆಸ್ತಿಯನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಾಗಿರ್ಬೋದು ನಿಮಗೆ ಏಳ್ಗೆ ಅಂತಂದರೆ ಅದರಲ್ಲಿ ಒಂದು ಉನ್ನತಿಯನ್ನು ಸೂಚನೆ ಮಾಡುತ್ತೆ. ಈ ವರ್ಷ ವೃಷಭ ರಾಶಿಯವರು ಲಕ್ಷ್ಮೀನಾರಾಯಣನನ್ನು ಆರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯದು. ಶನೇಶ್ವರನ ಒಂದು ಕ್ಷೇತ್ರ ಎಲ್ಲಾದರೂ ಸಹ ಶನೇಶ್ವರನ ಕ್ಷೇತ್ರ ಅಂತ ಇದ್ದಾಗ ಆ ಶನೇಶ್ವರನ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಶನಿಯ ದರ್ಶನವನ್ನು ಮಾಡಿ ಬಂದದ್ದೇ ಆದರೆ ಈ ವರ್ಷ ತುಂಬ ಅನುಕೂಲಕರವಾಗಿರುತ್ತೆ.